ಒಂದು ಸುಪ್ರೀಂ ಕೋರ್ಟ್, ಇನ್ನೊಂದು ಕೇಂದ್ರ ಸರ್ಕಾರದ ಎರಡು ಟೆಕ್ನಿಕಲ್ ಕಮಿಟಿ ಆದೇಶ. ಇದನ್ನ ಬಹುಶಃ ಮಧ್ಯಪ್ರವೇಶ ಮಾಡಲಿಕ್ಕೆ ನಾವು ಫೈಟ್ ಮಾಡಬಹುದು, ನಾವು ಅವ್ರ ಮುಂದೆ ನಮ್ಮ ಮಾಹಿತಿನ ಕೊಡಬಹುದು, ನಾವು ನಮ್ಮ ಸಮಸ್ಯೆನ ಹೇಳ್ಕೋಬಹುದು. ಆದರೆ ಕೇಂದ್ರ ಸರ್ಕಾರ ಈ ಮಧ್ಯಪ್ರವೇಶ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿವರೆಗೆ ಕೃತಜ್ಞತೆ ಇಲ್ವೇಳ್ರಿ? ಅವ್ರು ಯಾರ್ರಿ? ಬಿಜೆಪಿಯವರು, ಜೆಡಿಎಸ್ ಅವರು ಮಾಡ್ತಾರಲ್ರಿ, ಅವ್ರು ಏನ್ರಿ ಮಾಡ್ತಾರೆ ಇಲ್ಲಿ ಬಂದು ಮಂಡ್ಯದಲ್ಲಿ ಕೆಲಸನ? ನಮ್ಮ ಮಂಡ್ಯದಲ್ಲಿ ರೈತರು ಇಲ್ವಾ ನಮ್ಮ ಗಮನಕ್ಕೆ ತರೋದು? ಅವ್ರದ್ದೇನ್ರಿ ಕೆಲಸ? ಅವ್ರು ಡೆಲ್ಲಿಗೆ ಹೋಗಿ ಬೊಮ್ಮಾಯಿಯವರಾಗ್ಲಿ ಕುಮಾರಸ್ವಾಮಿಯವರಾಗ್ಲಿ ಪ್ರಧಾನಮಂತ್ರಿ ಹತ್ರ ರಾಜಕಾರಣ ಮಾಡ್ತಾರಲ್ರಿ, ಇದನ್ನ ಹೋಗಿ ಮಾತಾಡಬೇಕು. ಹೋಗಿ ಈ ನಮ್ಮ ಜಿಲ್ಲೆನಲ್ಲಿ ಕಾವೇರಿ ಅಚ್ಚುಕಟ್ಟಿನ ಇಂಥ ಸಮಸ್ಯೆ ಇದೆ, ಮುಖ್ಯಮಂತ್ರಿಯವ್ರನ್ನ ಈ ಮುಖ್ಯಮಂತ್ರಿನ ಕರೆಸಿ ಇದಕ್ಕೇನಾರ ಒಂದು ಸೊಲ್ಯೂಷನ್ ಹುಡುಕಿ ಅಂತೇಳಿ ಅಲ್ಲೇ ಹೇಳ್ಬೇಕಾ? ಇಲ್ಲಿ ಮಾತಾಡ್ಬೇಕಾ? ಅವ್ರು ಬಂದು ಟಿವಿಯವ್ರ ಮುಂದೆ ಪ್ರತಿಭಟನೆ ಮಾಡ್ಬೇಕಾ? ಸೊ ಅದನ್ನ ಅವ್ರ ಮುಂದೆ ಅವ್ರ ವಿಚಾರನ ದಯವಿಟ್ಟು ಕೇಳೋದು ಬಿಡಿ. ಅವರು ಚುನಾವಣೆ ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ. ಸರ್, ನಾವು ಡೆಲ್ಲಿಗೆ ಹೋಗಿದ್ದೀವಿ, ಎಲ್ಲ ಎಂ ಪಿಗಳನ್ನ ಕರೆದಿದ್ದೀವಿ, ಎಲ್ಲ ಮಂತ್ರಿಗಳನ್ನ ಕರೆದಿದ್ದೀವಿ, ವಿರೋಧ ಪಕ್ಷದ ನಾಯಕರನ್ನ ಮೂರು ಸಲ ಮೀಟಿಂಗ್ ಕರೆದಿದ್ದೀವಿ. ನಾವು ಸುಮ್ಮನೆ ಕೂತಿಲ್ಲ, ಜಲಸಂಪನ್ಮೂಲ ಮಂತ್ರಿಯನ್ನ ಭೇಟಿ ಮಾಡಿದ್ದೀವಿ. ಇವ್ರದ್ದೇನು ಕೆಲಸ ರೀ? ಸ್ವಲ್ಪ ನೋಡಪ್ಪ, ಅವರು ನಿಮಗೆ ಏನ್ ಹೇಳ್ತಾರೆ ಕೇಳೋದು ಬೇರೆ, ನಾವು ಹೇಳೋದನ್ನು ಒಂಚೂರು ಕೇಳಿ. ಸರ್ಕಾರ, ಕೇಂದ್ರ ಸರ್ಕಾರ, ಟೆಕ್ನಿಕಲ್ ಕಮಿಟಿ, ಸುಪ್ರೀಂ ಕೋರ್ಟ್ ಆದೇಶನ ಯಾವ ರೀತಿ ಪಾಲಿಸಬೇಕು ಅದನ್ನು ಇಲ್ಲಿವರೆಗೆ ದೇಶದಲ್ಲಿ ರಾಜ್ಯದಲ್ಲಿ ಕಾವೇರಿ ಇಶ್ಯೂ ಬಂದಾಗ ಎಲ್ಲ ಮುಖ್ಯಮಂತ್ರಿಗಳು ಪಾಲಿಸ್ಕೊಂಬಂದಿದ್ದಾರೆ. ಯಾರು ಇಲ್ಲಿ ಯಾರು ಬಂದು ಭಾಷಣ ಹೊಡಿತಾವ್ರಲ್ಲಪ್ಪ, ಸೂರ ವಿರ್ರಂಗ್ ಭಾಷಣ ಮಾಡ್ತಾವ್ರಲ್ಲ ಜನತಾದಳದವರು, ಬಿಜೆಪಿಯವರು, ಅವರೆಲ್ಲ ಇದೇ ಕೆಲಸ ಮಾಡ್ಕೊಂಬಂದಿರೋದು. ನಮಗಿಂತ ಜಾಸ್ತಿ ರೈತರಿಗೆ ಅನ್ಯಾಯ ಮಾಡಿ ನೀರನ್ನು ಬಿಟ್ಟಿದ್ದಾರೆ. ನಾವಾದರೆ ಇಲ್ಲಿವರೆಗೆ ರೈತರ ಹಿತವನ್ನು ಕಾಪಾಡಿಕೊಂಡು ಅಲ್ಪ ಸ್ವಲ್ಪ ಆದೇಶವನ್ನು ಪಾಲಿಸಿದ್ದೀವಿ. ಅಲ್ಪ ಸ್ವಲ್ಪ ಅರ್ಥ ಮಾಡ್ಕೋಬೇಕು, ನಾವು ಪೂರ್ಣ ಪ್ರಮಾಣದಲ್ಲಿ ಆದೇಶವನ್ನು ಪಾಲಿಸೋಕ್ಕಾಗದೇ ಇದ್ರೂ ಪ್ರಾರಂಭದಿಂದ ಇಲ್ಲಿವರೆಗೆ ಕನಿಷ್ಠ ಪ್ರಮಾಣದ ಸೊ ಬ್ಯಾಲೆನ್ಸ್ ಆಗಿ ಅವರ ಆದೇಶವನ್ನು ಪಾಲಿಸಿ ಮೊದಲನೇ ಆದ್ಯತೆ ನಮ್ಮ ರೈತರ ರಕ್ಷಣೆಯನ್ನು ಮಾಡ್ಕೊಂಬಂದಿದ್ದೀವಿ. ಇಲ್ಲಿರ್ತಕ್ಕಂಥ ರೈತರಿಗೆ ಒಂದ್ ನಿಮಿಷ, ಇಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಗೊತ್ತಿದೆ ಅನ್ನೋ ನಂಬಿಕೆ ಇದೆ. ನಾನು, ನಮ್ಮ ಶಾಸಕರು, ನಮ್ಮ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿ ಕಾವೇರಿ ಅಚ್ಚುಕಟ್ಟಿನ ಜನರಿಗೆ ಸೊ ಬೆನ್ನಲ್ಲಿ ನಿಂತ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ನೀರನ್ನು ಏನು ಎರಡು ಕಟ್ ನೀರು ಕೊಟ್ಟಿದ್ದೀವಿ, ಇನ್ನೂ ಎರಡು ನೀರು ಕಟ್ ನೀರನ್ನ ಕೊಟ್ಟು ಬೆಳೆನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಅಗಲಿ ಇರಲು ನಮ್ಮ ಶಾಸಕರು ನಮ್ಮ ಜೊತೆಲಿ ನಿಂತ್ಕೊಂಡು ನಮ್ಮ ಜೊತೆ ಗಲಾಟೆ ಮಾಡ್ಕೊಂಡು ಮುಖ್ಯಮಂತ್ರಿ ಹತ್ರ ಬಂದು ಉಪಮುಖ್ಯಮಂತ್ರಿ ಬಂದು ನಮ್ಮ ಶಾಸಕರು ಮಾಡ್ತಾರಲ್ಲ, ಆ ಕೆಲಸವನ್ನು ಪ್ರಧಾನಮಂತ್ರಿ ಹತ್ರ ಅವ್ರ ಸಂಸದರು ಎರಡೂ ಪಕ್ಷದ ನಾಯಕರುಗಳು ಜನತಾದಳದ ಬಿಜೆಪಿ ಚುನಾವಣೆಗೆ ಒಂದಾಗ್ತಾವ್ರಲ್ಲಪ್ಪ, ಯಾವ್ದು ಕೇಳು, ಪಾರ್ಲಿಮೆಂಟ್ಗೇನೋ ಒಂದೇ ಸಲ ಸಾಧನೆ ಮಾಡಿಬಿಡ್ಬೇಕು ಅಂತೇಳಿ ಒಂದಾಗ್ತಾವ್ರಲ್ಲ, ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಹೋಗಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಹತ್ರ ಅಥವಾ ಅಮಿತ್ ಶಾ ಹತ್ರ ಸೊ ಜಲಸಂಪನ್ಮೂಲ ಸಚಿವರ ಹತ್ರ ಅಲ್ಲೋಗಿ ಮಾಡ್ಲಿಕ್ಕೆ ಹೇಳ್ರಿ. ಅವ್ರನ್ನ ಹೇಳಿದ್ದಾರೆ, ಆಗದೇ ಇದ್ರೆ ಮನೇಲಿರೋ ಕೇಳಿ, ರಾಜಕಾರಣ ಯಾಕೆ ಮಾಡ್ತಾರೆ? ಇಲ್ಲಿ ಬಂದು ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ ಅಂತ ಇವ್ರು ಹೇಳ್ಬೇಕಾ? ಇವ್ರು ಹೋಗಿ ಪ್ರಧಾನಮಂತ್ರಿ ಹತ್ರ ಮಾತಾಡೋದು ಬಿಟ್ಬಿಟ್ಟು ಇವರೇನು ಪ್ರಧಾನಮಂತ್ರಿನ ಮಧ್ಯಪ್ರವೇಶ ಮಾಡೋದು? ಇದೆ ಒಂದ್ ನಿಮಿಷ ಅಪ್ಪ, ವಾಜಪೇಯಿ ಅವರು ಮಧ್ಯಪ್ರವೇಶ ಮಾಡಿರ್ಲಿವಾ? ಈಗ ಅವರಿಗೆ ನೀರು ಬೇಕು ಅಂತ ಕೇಳ್ತಾರೆ, ನಾವು ನೀರು ಬಿಡಲ್ಲ ಅಂತ ಹೇಳ್ತಿದ್ದೀವಿ. ಇದನ್ನ ತೀರ್ಮಾನ ಮಾಡೋರು ಯಾರು? ನಮಗಿಂತ ಮೇಲಿರೋರು ಯಾರು? ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರದಲ್ಲಿರ್ತಕ್ಕಂಥವ್ರು ಪ್ರಧಾನಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು, ಅವರು ಕರಿಬೇಕು ಎರಡನ್ನು. ಏ, ಇಂಡಿಯಾ ಒಕ್ಕೂಟ ರಾಜಕಾರಣ, ಇದು ಸಪರೇಟು. ಇದು ಅವರ ಬೇರೆ ಜಿಲ್ಲೆ ರಾಜ್ಯ, ನಮ್ಮದೇ ಬೇರೆ ರಾಜ್ಯ. ತಮಿಳ್ನಾಡವರು ತಮಿಳ್ನಾಡಿನ ಹಿತಾಸಕ್ತಿ ನೋಡ್ತಾರೆ, ಕರ್ನಾಟಕದವರು ಕರ್ನಾಟಕದ ಹಿತಾಸಕ್ತಿ ನೋಡ್ತಾರೆ. ರಾಷ್ಟ್ರ ಮಟ್ಟದ ರಾಜಕಾರಣ ಬಂದಾಗ ನಾನು ಹೇಳೋದು, ಇವರು ರಾಜಕಾರಣ ಇವರು ಯಾರ ಜೊತೆಲಾರೋ ಮಾಡ್ಕೊಳ್ಳಿ. ನಾನು ಈಗ ಬಿಜೆಪಿನ JDS ಮಾಡ್ತಾ ನಾವು ಕೇಳ್ತಾ ಇದ್ದೀವಾ? ನಾವು ಕೇಳ್ತಾ ಇಲ್ವಲ್ಲ. ಅವರು ರಾಜಕಾರಣ ಮಾಡಲಿ, ನಾವು ಸಹ ಇಂಡಿಯಾ ರಾಜಕಾರಣನ ಒಟ್ಟಿಗೆ ಮಾಡ್ತೀವಿ. ಬಟ್ ಆದರೆ ನಮ್ಮ ಸರ್ಕಾರ ಆದ್ಯತೆಯನ್ನು ಸೊ ಕರೆಕ್ಟಾಗಿ ನಾವೇನು ಒತ್ತಡವನ್ನು ಏರಿದ್ದೀವಿ ನಮ್ಮ ರೈತರ ಪರವಾಗಿ, ಈ ರೈತರ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅದನ್ನು ಸಾಧ್ಯವಾದರೆ ಮಾಡಲಿಕ್ಕೆ ಹೇಳಿ. ಅವ್ರು ಮಾಡದೇ ಇದ್ದರೆ ನಾವು ನಮ್ಮ ರೈತರು ಉಳಿಸೋದು ಗೊತ್ತಿದೆ, ನಮ್ಗೆ ಮಾಡ್ತೀವಿ, ಮಾಡಿದ್ದೀವಿ, ಆಲ್ರೆಡಿ ಅಪೀಲ್ ಮಾಡಿದ್ದೀವಿ. ಬಹುಶಃ 12ನೇ ತಾರೀಕು ಬರ್ತಾ ಇದೆ CWMA ಮುಂದೆ 12ನೇ ತಾರೀಕು. ಸೊ ನಾವು ಮತ್ತೆ ಆಗದೆ ಎಲ್ಲ ಬಿಡ್ಲಿಕ್ಕೆ ಅಂತೇಳಿ ಅಪೀಲ್ ಮಾಡ್ತೀವಿ ಸರ್. ಕಂಟಿನ್ಯೂಸ್ ಆಗಿ ಈಗಾಗಲೇ 3-4 ಪತ್ರ ಬರ್ದಿದ್ದೀವಿ. ಸೊ ಯಾವುದೇ ಕಾರಣಕ್ಕೆ ಅವರು ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಜಲಸಂಪನ್ಮೂಲ ಸಚಿವರು ಮಾತ್ರ ಟೈಮ್ ಕೊಟ್ಟಿದ್ರು ಸೊ, ಮತ್ತು ನಮ್ಮ ಜ್ಯೋತಿಷಿಯರಿಗೆ ಮತ್ತು ಅವ್ರಿಗೆ ಇಲ್ಲಿರೋ ಸಂಸದರಿಗೆಲ್ಲ ಜವಾಬ್ದಾರಿಯನ್ನು ಕೊಟ್ಟಿದ್ದು ಏನಾದರೂ ಮಾಡಿ ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ಳಿಕ್ಕೆ ನಮ್ಮನ್ನು ಸೊ ಭೇಟಿಗೂ ಅವಕಾಶ ಕೊಡಿಸಿ ಅಂತ ಹೇಳಿದ್ದು, ಅದನ್ನು ಸಹ ಅವ್ರು ಯಾರೂ ಮಾಡಲಿಕ್ಕಾಗಿಲ್ಲ. ಸೊ ಇದರ
ಹೊಣೆ ಅವ್ರದೇನೆ. ಬಿಜೆಪಿ ಮತ್ತು ಜನತಾ ದಳದವರು ನಾಟಕೀಯವಾಗಿ ಮಾಡ್ತಾ ಇದ್ದಾರೆ ವಿನಃ ಕಾವೇರಿ ಇಶ್ಯೂನಲ್ಲಿ ಪ್ರಾಮಾಣಿಕವಾಗಿ ಈ ರೈತರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ಆಮೇಲೆ ಜೊತೆಗೆ ಇವತ್ತು ಒಂದು ಬರಗಾಲದ ವೀಕ್ಷಣೆಗೋಸ್ಕರ ನಾವೇನು ಮೆಮೊರಾಂಡಮ್ ಕೊಟ್ಟಿದ್ದೋ ಸೊ ಸಬ್ ಕಮಿಟಿ ಮೂಲಕ ಮತ್ತು ಕ್ಯಾಬಿನೆಟಲ್ಲಿ ನಾವು ಘೋಷಣೆ ಮಾಡಿ 195 ತಾಲೂಕನ್ನು ನಾವೇನು ಘೋಷಣೆ ಮಾಡಿದ್ದೋ ಇವತ್ತು ವೀಕ್ಷಣೆಗೋಸ್ಕರ ಬಂದಿದ್ದಾರೆ ಅಧಿಕಾರಿಗಳು, ಕೇಂದ್ರದಿಂದ ಟೀಮ್ ಕಳಿಸಿದ್ದಾರೆ. ನನಗೆ 12:30 ಆ ಮೀಟಿಂಗ್ ಹೋಗಬೇಕಾಗಿದೆ, ಅದಕ್ಕೋಸ್ಕರ ತುರ್ತಾಗಿದ್ದೀನಿ. ಸೊ ಅವ್ರ ಜೊತೆಲೆಲ್ಲ ಮಾತಾಡಿ ಇಂಟ್ರ್ಯಾಕ್ಟ್ ಮಾಡಿ ನಾಳೆಯಿಂದ 3 ಟೀಮ್ ಮಾಡಿ ಜಿಲ್ಲಾ ರಾಜ್ಯ ಮಟ್ಟದ ಅಧಿಕಾರಿಗಳು ಕೇಂದ್ರದ ಅಧಿಕಾರಿಗಳು 3 ಟೀಮ್ ಮಾಡಿ ರಾಜ್ಯದಲ್ಲಿ ಮತ್ತೆ ವಾಪಸ್ ಹೋಗಿ ರಿಪೋರ್ಟ್ ಕೊಟ್ಟು ಇದನ್ನು ಕ್ಲಿಯರ್ ಮಾಡ್ತಾರೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.